ಮುಖದ ಕಾಂತಿ ಹೆಚ್ಚಿಸಲು ಟಿಪ್ಸ್: ಒಂದು, ಹಣ್ಣು ತರಕಾರಿ, ಹಣ್ಣಿನ ರಸ, ಹಸಿಸೊಪ್ಪು ಇವುಗಳನ್ನು ಹೆಚ್ಚಾಗಿ ಸೇವಿಸಿದರೆ ಶರೀರಕ್ಕೂ ಆರೋಗ್ಯಕ್ಕೂ ಮುಖದ ಕಾಂತಿಗೂ ಅತ್ಯುತ್ತಮ. ಎರಡು, ದಿನಕ್ಕೆ ಎಷ್ಟೇ ಕೆಲಸದ ಒತ್ತಡ ಇದ್ದರೂ ಕೂಡ ವೇಳೆಗೆ ಸರಿಯಾಗಿ ಆರೋಗ್ಯಕರ ಆಹಾರ ಮತ್ತು 6-8 ಗಂಟೆಗಳ ನಿದ್ದೆ, 4-5 ಲೀಟರ್ ನೀರು ಕುಡಿಯುವುದರಿಂದ ದೇಹ ಮುಖ ಎರಡೂ ಸುಂದರಗೊಳಿಸಬಹುದು. ಸ್ವಲ್ಪ ವ್ಯಾಯಾಮ ಕೂಡ ಅಗತ್ಯ. 3, ಅತಿಯಾದ ಸಿಹಿ ತಿಂಡಿಗಳು, ಎಣ್ಣೆ ಪದಾರ್ಥಗಳು, ಚಹಾ, ಕಾಫಿ, ಬೇಕರಿ ತಿನಿಸುಗಳು ಚರ್ಮದ ಗುಣಮಟ್ಟವನ್ನು ಹಾಳು ಮಾಡುತ್ತದೆ. 4, ನಿಂಬೆಹಣ್ಣನ್ನು ವಾರದಲ್ಲಿ 2-3 ಬಾರಿ ಮುಖಕ್ಕೆ ಉಜ್ಜಿದರೆ ಚರ್ಮದ ಜಿಡ್ಡು ತೊಲಗುತ್ತದೆ. 5, ನಿಂಬೆ ರಸದಲ್ಲಿ ಸೌತೆಕಾಯಿ ರಸವನ್ನು ಸೇರಿಸಿ ಮುಖಕ್ಕೆ ಹಚ್ಚಿಕೊಳ್ಳಿ, ಮುಖ ಬೆಳ್ಳಗಾಗುವುದು. 6, ಪ್ರತಿನಿತ್ಯ 1 ಟೊಮೆಟೊ ರಸವನ್ನು ಮುಖಕ್ಕೆ ತಿಕ್ಕಿ 1/2 ಗಂಟೆಯ ನಂತರ ಮುಖ ತೊಳೆದರೆ ಇದರಿಂದ ಚರ್ಮದ ಜಿಡ್ಡು ಕಡಿಮೆಯಾಗುತ್ತದೆ. 7, 1 ರಾತ್ರಿ ಪೂರ್ತಿ ಗಸಗಸೆಯನ್ನು ನೀರಿನಲ್ಲಿ ನೆನೆಸಿಡಿ, ಅದನ್ನು ನೀರಿನಿಂದ ಹೊರತೆಗೆದು ಹಾಲಿನೊಂದಿಗೆ ಸೇರಿಸಿ ರುಬ್ಬಿ ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಿ, ಆರಿದ ನಂತರ ತಣ್ಣನೆಯ ನೀರಿನಿಂದ ತೊಳೆದುಕೊಳ್ಳಿ. 8, ಗಸಗಸೆಯಲ್ಲಿನ ಪ್ರಕೃತಿ ಸಹಜವಾದ ಎಣ್ಣೆ ನಿಮ್ಮ ಚರ್ಮಕ್ಕೆ ಬೇಕಾದ ತೇವಾಂಶವನ್ನು ಒದಗಿಸುತ್ತದೆ. 9, ಬೇಯಿಸಿದ ಕಡಲೆ ಹಿಟ್ಟನ್ನು ಮುಖ ತೊಳೆಯಲು ಉಪಯೋಗಿಸಿರಿ. ಪ್ರತಿ ಸಾರಿ ಸೋಪ್ನಿಂದ ಮುಖ ತೊಳೆಯುವುದರಿಂದ ಮುಖದಲ್ಲಿನ ಕೆಲವು ಒಳ್ಳೆಯ ಅಂಶಗಳನ್ನು ಹೊರಹಾಕಿ ಬಿಡುತ್ತದೆ. 10, ನಿಂಬೆ ರಸ ಹಾಗೂ ಜೇನುತುಪ್ಪವನ್ನು ಬೆರೆಸಿ ಸ್ನಾನಕ್ಕೆ ಹೋಗುವ ಮುನ್ನ ಮುಖಕ್ಕೆ ಹಚ್ಚಿ 10 ನಿಮಿಷ ಬಿಟ್ಟು ಸ್ನಾನ ಮಾಡಿ. ಪ್ರತಿನಿತ್ಯ ಹೀಗೆ ಮಾಡಿದರೆ ಕೆಲವೇ ದಿನಗಳಲ್ಲಿ ಒಳಪಾದ ಮುಖ ನಿಮ್ಮದಾಗುತ್ತದೆ. 11, ಮುಖದಲ್ಲಿ ತುಂಬ ಆಯಾಸ ಕಂಡು ಬಂದಾಗ, ಹೆಚ್ಚಾಗಿ ಕೆಲಸದ ಒತ್ತಡದಿಂದ ಮತ್ತು ಬೇಸಿಗೆಯಲ್ಲಿ ಈ ರೀತಿ ಆಗುವುದು ಸಹಜ, ಅಂತಹ ಸಮಯದಲ್ಲಿ ಸೌತೆಕಾಯಿ ರಸವನ್ನು ಹಚ್ಚಿಕೊಂಡು 20 ನಿಮಿಷ ಕಳೆದ ನಂತರ ಮುಖ ತೊಳೆಯಿರಿ, ಫ್ರೆಶ್ ಆಗಿ ಕಾಣುತ್ತದೆ. 12, ಬೇಸಿಗೆಯಲ್ಲಿ ಆಗಾಗ ಐಸ್ ತುಂಡುಗಳನ್ನು ಒತ್ತುವುದರಿಂದ ಮುಖ ಕಪ್ಪಾಗುವುದು, ಒಣಗುವುದು ಅಲ್ಲದೆ ಸುಕ್ಕುಗಳು ಸಹ ಬಾರದು, ಮುಖವು ಪ್ರಕಾಶಮಾನವಾಗಿ ಕಾಣುತ್ತದೆ. 13, ಸಮ ಪ್ರಮಾಣದ ಗ್ಲಿಸರಿನ್, ನಿಂಬೆ ರಸ ಹಾಗೂ ಟೊಮ್ಯಾಟೊ ಹಣ್ಣಿನ ರಸ ಬೆರೆಸಿ ಮುಖಕ್ಕೆ ಹಚ್ಚಿಕೊಂಡರೆ ಒಳ್ಳೆಯದು. 14, ಸೌತೆಕಾಯಿ ರಸದಲ್ಲಿ ಕಡಲೆ ಹಿಟ್ಟು ಬೆರೆಸಿ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತಿನ ನಂತರ ತಣ್ಣೀರಿನಿಂದ ಮುಖ ತೊಳೆದರೆ ಮುಖದ ಕಾಂತಿ ಹೆಚ್ಚುತ್ತದೆ. 15, ಮಿತಿಮೀರಿ ಮಾಂಸಾಹಾರ ಸೇವಿಸಿದರೆ ದೇಹದ ತೂಕ ಜಾಸ್ತಿಯಾಗುವುದಲ್ಲದೆ ಮುಖದ ಕಾಂತಿ ಕ್ಷೀಣಿಸುತ್ತದೆ. 16, ವಾರಕ್ಕೆ 1 ತಟ್ಟೆಯಾದರೂ ತ್ವಚೆಗೆ ಪೋಷಣೆ ನೀಡಲು ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡಿರಿ, 1/2 ಗಂಟೆ ನಂತರ ಸ್ನಾನ ಮಾಡಿರಿ. 17, ಮುಖದ ಕೋಮಲತ್ವ ಕಡಿಮೆಯಾಗದಿರಬೇಕಾದರೆ ಅರೆದು ತೆಗೆದ ಗಂಧದಲ್ಲಿ ಚಿಟಿಕೆ ಅರಿಶಿನ, ಸ್ವಲ್ಪ ಹಾಲು ಕಲಸಿ ಚರ್ಮಕ್ಕೆ ಹಚ್ಚಬೇಕು. 18, ಮೊಟ್ಟೆಯ ಹಳದಿ ಭಾಗವನ್ನು ಬೀಟ್ ಮಾಡಿ ಅದರಲ್ಲಿ ಹಾಲಿನ ಪುಡಿ, ಜೇನುತುಪ್ಪ ಹಾಕಿ ಕಲಸಿ ಮುಖಕ್ಕೆ ಹಚ್ಚಿ, ಅದು ಒಣಗಿದ ನಂತರ ಉಗುರು ಬೆಚ್ಚಗಿನ ನೀರಿನಲ್ಲಿ ಮುಖ ತೊಳೆಯಿರಿ. ಇದು ಒಣ ಚರ್ಮದವರಿಗೆ ಸೂಕ್ತವಾದದ್ದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.